ನಮಸ್ಕಾರ, ನಾನು ಡಾಕ್ಟರ್ ಎಂ ಕೆ ವೆಂಕಟೇಶ ಅಂತ ಹೇಳಿ 2008ನೇ ಇಸವಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲನ ಕೆಲಸ ಮಾಡ್ತಾ ಇದ್ದೀನಿ. 2008 2023 ತುಂಬಾ ದೊಡ್ಡ ಜರ್ನಿ ಹೇಗೆ ಅನ್ಸುತ್ತೆ? ತುಂಬಾ ಅಮೋಘವಾಗಿದೆ ಅನ್ಸ್ತಾ ಇದೆ ನನಗೆ. ಇಲ್ಲಿ ನಾನು ಬಂದಾಗ ನಮ್ಮ ಇಂಟೇಕ್ 420 ಇತ್ತು, ಈಗ ಬೃಹದಾಕಾರವಾಗಿ ಬೆಳೆದ್ಬಿಟ್ಟು 1140 ಇಂಟೇಕು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ ಇದೆ, 180 ಇಂಟೇಕು ಎಂ ಬಿ ಎಗಿದೆ, 60 ಇಂಟೇಕು ಎಂ ಸಿ ಎಗಿದೆ, 18 ಕಂಪ್ಯೂಟರ್ ಸೈನ್ಸ್ ಎಂ ಟೆಕ್ಗಿದೆ, 18 ಇಂಟೇಕು ಎಂ ಟೆಕ್ ವಿ ಎಲ್ ಎಸ್ ಎಗಿದೆ. ತುಂಬ ಬೃಹದಾಕಾರವಾಗಿ ಬೆಳೆದಿದೆ. ಈಗ ಸುಮಾರು ನಮ್ಮ ಸಂಸ್ಥೆಯಲ್ಲಿ 215 ಜನ ಪ್ರಾಧ್ಯಾಪಕರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 4574 ವಿದ್ಯಾರ್ಥಿಗಳು ಇಲ್ಲಿ ಕೆಲಸ ಇಲ್ಲಿ ಓದ್ತಾ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 9 R&D ಸೆಂಟರ್ಸ್ ಇದೆ. ಸೊ ನಮಗೆ ನಮ್ಮದೇನು ಹೆಮ್ಮೆ ಏನು ಅಂತ ಹೇಳಿದರೆ, ಪ್ರತಿ ವರ್ಷ ಕನಿಷ್ಠ 18, 19, 20 ರ್ಯಾಂಕ್ ಖಡ್ಡಾಖಂಡಿತವಾಗಿ ಬರ್ತಾ ಇದೆ. ಸೊ ಹೀಗಾಗಿ ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ ಫಾರ್ ಮೀ ದಟ್ ಐ ಆಮ್ ಹೆಡಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಸೋ ಗುಡ್. ಸೊ ರೀಸೆಂಟಾಗಿ ನಮಗೆ ನ್ಯಾಕ್ A+ ಗ್ರೇಡು ಸೆಕೆಂಡ್ ಸೈಕಲಲ್ಲಿ ಅಕ್ರೆಡಿಟೇಷನ್ ಬಂದಿದೆ ಅಂದಾಗೆ, ಫಸ್ಟ್ ಸೈಕಲಲ್ಲಿ ನಮಗೆ A ಗ್ರೇಡ್ ಬಂದಿತ್ತು, ನಮಗೆ ಮಾನ್ಯತೆ ಕೊಟ್ಟಿತ್ತು. ಎರಡನೇ ಸೈಕಲಲ್ಲಿ 15 ಕೆಳಗೆ ನಮಗೆ ರಿಸಲ್ಟ್ ಡಿಕ್ಲೇರ್ ಆಗಿದೆ, ನ್ಯಾಕಿಂದ A+ ಮಾನ್ಯತೆ ಸಿಕ್ಕಿದೆ ನಮಗೆ. ಸರ್, ಈಗ ಸಮ್ವೇರ್ ಟು ಹಿಯರ್ ಇಷ್ಟೆಲ್ಲ ಸಾಧನೆಗಳು, ಇಷ್ಟೆಲ್ಲ ಬೃಹದಾಕಾರವಾಗಿ ಸಂಸ್ಥೆ ಬೆಳೆಯೋದಕ್ಕೆ ಜೊತೆಗೆ ನೀವಿದ್ರಿ, ಸೊ ಹೇಗೆ ಅನ್ಸುತ್ತೆ ಈ ಒಡನಾಟ, ಹೇಗೆ ಸಾಧ್ಯ ಆಯಿತು ಸಂಸ್ಥೆ ಇಷ್ಟು ದೊಡ್ಡದಾಗಿ? ಹಾಂ, ಮೊದಲನೇದು ಏನು ಅಂತ ಹೇಳಿದರೆ, ನಾನ್ ಇಂಟರ್ಫಿಯರಿಂಗ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರಬೇಕು. ಪ್ರತಿ ಸಂಸ್ಥೆಗಳಲ್ಲೂ ಅವರು ಹೇಳ್ತಾರೆ ನಾನು ಹೇಳಿದಾಗ ಆಗಬೇಕು ಅಂತ ಹೇಳಿ. ಇಲ್ಲಿ ಅಕಾಡೆಮಿಕ್ ಫ್ರೀಡಮು ತುಂಬ ಹೈಯೆಸ್ಟ್ ಇದೆ ಅಂದಾಗೆ. ನಮ್ಮಿಂದ ವಿಭಾಗದ ಮುಖ್ಯಸ್ಥರಿಗೂ ಅಷ್ಟೇ, ಝೀರೋ ಇಂಟರ್ಫಿಯರೆನ್ಸ್, ನಾವು ಝೀರೋ ಟಾಲರೆನ್ಸಲ್ಲಿ ಕೆಲಸ ಮಾಡ್ತೀವಿ. ಯಾಕೆಂದರೆ ನಮ್ಮ ಸಂಸ್ಥೆಗೆ ಹೆಮ್ಮರಾನ್ ನಮ್ಮ ಚೇರ್ಮನ್ ಮಾಜಿ ಫೌಂಡರ್ ಇದ್ದಾರಲ್ಲ, ಡಾಕ್ಟರ್ ಆರ್ ಎನ್ ಶೆಟ್ಟರ್ ಅಂತ ಫಾರ್ಮರ್ ಚೇರ್ಮನ್ ಫೌಂಡರ್, ಅವರೇ ಬೃಹದ ಹೆಬ್ಬ, ಅವರೇ ಇಸ್ ಎ ವೆರಿ ಬಿಗ್ ನೇಮ್ ಫಾರ್ ಅವರ್ ಇನ್ಸ್ಟಿಟ್ಯೂಟ್. ಅವ್ರು ಜಾಸ್ತಿ ವಿದ್ಯಾಭ್ಯಾಸ ಮಾಡದೇ ಇದ್ರೂ ಸಹಿತ ಇಲ್ಲಿ ಸೇರ್ಕೊಳ್ಳೋ ಮಕ್ಕಳಿಗೆ ಒಳ್ಳೆಯ ಉನ್ನತ ಶಿಕ್ಷಣ ಸಿಗಬೇಕು ಅಂಥೇಳಿ ತುಂಬ ಅತಿಶಯವಾಗಿ ಪರಿಶ್ರಮ ಮಾಡಿದ್ದಾರೆ. ಝೀರೋ ಇಂಟರ್ಫಿಯರೆನ್ಸ್. ನಾವು ಮತ್ತು ಪ್ರೊಫೆಸರ್ ಹೊಳ್ಳ ಅಂಥೇಳಿ ಫೌಂಡರ್ ಡೈರೆಕ್ಟರ್ ಆಗಿದ್ದರು, ಅವರು ಫ್ಯಾಕಲ್ಟಿ ಮೆಂಬರ್ಸ್ ತೊಗೊಳ್ಬೇಕಾದ್ರೆ ದೆ ಶುಡ್ ಬಿ ಟಾಪ್ ಕ್ಲಾಸ್ ಟೀಚರ್ಸ್ ತೊಗೋಬೇಕು ಅಂತ ಮೊದಲಿಂದೂ ಅಂದಾಗೆ. ಸೊ ಆರ್ ವಿ ಕಾಲೇಜಲ್ಲಿ ಯಾರು ಬೆಸ್ಟ್ ಫ್ಯಾಕಲ್ಟಿ ಇದ್ದಾರೆ, ಇನ್ಯಾವ ಕಾಲದಲ್ಲಿ ಬೆಸ್ಟ್ ಇದೆ, ಅಂಥವ್ರು ಮಾತ್ರ ಅಪಾಯಿಂಟ್ ಮಾಡ್ತಾ ಇದ್ವಿ. ನಮಗೆ ಟೀಚಿಂಗ್ ಲರ್ನಿಂಗ್ಗೆ ತುಂಬ ಹೈಯೆಸ್ಟ್ ಪ್ರಿಡಾಮಿನೆನ್ಸ್ ಕೊಟ್ಟಿದ್ದೀವಿ ಫೋಕಸ್ಗೆ. ಸೊ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಒಳ್ಳೆ ಗುಣಮಟ್ಟದ ವಿದ್ಯಾರ್ಥಿಗಳು ಸಿಗ್ತಾ ಇದ್ದಾರೆ ಎಂಟ್ರಿ ಲೆವೆಲಲ್ಲಿ. ನಮ್ಮ ಟೀಚಿಂಗ್ ಸ್ಟಾಫು ನಾನ್ ಟೀಚಿಂಗ್ ಸ್ಟಾಫು ತುಂಬ ಪರಿಶ್ರಮ ಮಾಡ್ತಾ ಇದ್ದಾರೆ. ಪೊಸಿಷನ್ ಒಂದೇ ಬರೋದು ದೊಡ್ಡದಲ್ಲ, ಅದೇ ಜಾಗ ಉಳ್ಕೊಳ್ಳೋದು ತುಂಬ ದೊಡ್ಡದು. ಸೊ ಇದರ ಪರಿಶ್ರಮದಿಂದಾಗಿ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಇನ್ನೂ ಹೆಚ್ಚು ಬೆಳಿಬೇಕು, ಇಲ್ಲಿಗೆ ಮುಗೀತು ಅಂತ ಅಲ್ಲ ಅಂದಾಗೆ. ಪ್ರತಿ ಹೆಜ್ಜೆ ಹೆಜ್ಜೆನಲ್ಲೂ ನಮಗೆ ಕಷ್ಟ ಗೊತ್ತಾಗ್ತಾ ಇರುತ್ತೆ. ಆ ಕಷ್ಟದಿಂದ ಹೇಗೆ ನಾವು ಮುಂದೆ ಬರಿಬೇಕು ಅಂಥೇಳಿ ನಾವು ಮೀಟಿಂಗ್ ಮಾಡ್ತೀವಿ, ಕಲೆಕ್ಟಿವ್ ಜಡ್ಜ್ಮೆಂಟ್ ತೊಗೋತೀವಿ. ಒಂದ್ಸಲ ತೀರ್ಮಾನ ತೊಗೊಂಡ್ಮೇಲೆ ಖಡಾಖಂಡಿತ ಅದು ಶತಸಿದ್ಧ ಅದು ಆಗೇ ಇರೋ ಥರ ನಾವು ಮಾಡ್ತೀವಿ. ಒಳ್ಳೆ ಮಾತನ್ನ ಹೇಳಿದ್ರೆ, ನಮ್ಮ ಎಲ್ಲರೂ ನಂಬರ್ ಒನ್ ಪೊಸಿಷನ್ ತಗೋಬೇಕು ಅಂತ ಹೇಳಿದ್ರೆ, ನೀವು ನಂಬರ್ ಒನ್ ಪೊಸಿಷನ್ ತಗೊಂಡ್ಮೇಲೆ ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಸೊ ಎಲ್ಲ ಒಂದ್ ಕಡೆ RNSIT ಟಾಪ್ ಪೊಸಿಷನ್ ಇದ್ರು ಕೂಡ ಅದ್ರ ಜೊತೆಗೆ ಸ್ಟೂಡೆಂಟ್ಸ್ಗೆ ಕಲ್ಚರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದ್ರ ಮೇಲೂ ಕೂಡ, ಯಾಕಂತ ಹೇಳಿದ್ರೆ ಓದೋದು ಒಂದೇ ಜೀವನದ ಗುರಿ ಅಲ್ಲ, ಬೇರೆ ಆಕ್ಟಿವಿಟೀಸ್ ಅಲ್ಲೂ ವಿದ್ಯಾರ್ಥಿಗಳನ್ನ ಇನ್ವಾಲ್ವ್ ಮಾಡಬೇಕು ಅಂತ ಮುಂದೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಎರಡಿದೆ, ಒಂದು ವರ್ಷ ಇನ್ಸ್ಟಿಟ್ಯೂಟ್ ವಿತ್ ಎ ಡಿಫರೆನ್ಸ್ ಅಂತ ನಮ್ಮ ಘೋಷವಾಕ್ಯ ಅಂದಾಗೆ. ನಾವು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಮಾಡಲಿ, ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಟಾಪ್ ಕ್ಲಾಸ್. ನಾವು ಆದಷ್ಟು ನಮ್ಮಲ್ಲಿ ಶಕ್ತಿ ಇದೆಯಲ್ಲ ಅದನ್ನು ಉಪಯೋಗಿಸೋಣ ಮಾಡ್ತೀವಿ. ಇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ನಾವು ಮಾಡ್ತೀವಿ. ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಎಜುಕೇಷನ್ ಅಕಾಡೆಮಿಕ್ ಆ್ಯಕ್ಟಿವಿಟಿ ಇರ್ಬೋದು, ಅತ್ಯುನ್ನಿತವಾಗಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾನೆ ಬಂದಿದ್ದೀವಿ, ಇನ್ನೂ ಮುಂದೆ ಪ್ರೋತ್ಸಾಹ ಕೊಡ್ತೀವಿ. ನಮ್ಮ ಆಫೀಸಲ್ಲಿ ತುಂಬ ಶೀಲ್ಡ್ಗಳು ಬಂದಿದೆ ನಮ್ಮ ಮಕ್ಕಳಿಗೆ. ಸೊ ನಮ್ಮ ಹೆಸರು, ನಾವು ಎಷ್ಟು ಒಳ್ಳೆ ಮೇಷ್ಟು ಅಂತ ಗೊತ್ತಾಗಿರೋದು ಬಿಕಾಸ್ ಆಫ್ ದಿ ಸ್ಟೂಡೆಂಟ್ಸ್ ವಿ ಹ್ಯಾವ್. ಅವರ ಕಲ್ಚರಲ್ ಆ್ಯಕ್ಟಿವಿಟಿ ಹೋದಾಗ ಗೆದ್ಕೊಂಬರ್ತಾರಲ್ಲ, ಸೊ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಈ ಗೆಸ್ಟ್ಯಾನ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದಾರಲ್ಲ, ಇದು ಸತತವಾಗಿ 14ನೇ ವರ್ಷದ ಕಾರ್ಯಕ್ರಮ ಅಂದಾಗೆ. ಪ್ರತಿ ಸಲ ವಿಭಿನ್ನವಾಗಿ ಮಾಡ್ತಾ ಇರ್ತಾರೆ. ಎಮ್ ಬಿ ಎ ಡಿಪಾರ್ಟ್ಮೆಂಟ್ ವಿಶೇಷ ಏನು ಅಂತ ಹೇಳಿದರೆ, ಅವರಿಗೆ ಸತತವಾಗಿ 7 ಬಾರಿ ಫಸ್ಟ್ ರ್ಯಾಂಕ್ ಬಂದಿದೆ ಅಂದಾಗೆ ಅದು ತುಂಬ ಔಚಿತ್ಯಪೂರ್ಣ ಅಂದಾಗೆ. ಸುಮಾರು 5,000-6,000 ವಿದ್ಯಾರ್ಥಿಗಳು ಇರ್ತಾರೆ ಎಮ್ ಬಿ ಎ ಡಿಪಾರ್ಟ್ಮೆಂಟ್ಗಳ ಎಲ್ಲ ಕಾಲೇಜಿಂದ ಸೇರಿ, ಅದರಲ್ಲಿ ಖಂಡಿತವಾಗಿ ಫಸ್ಟ್ ರ್ಯಾಂಕ್ ಬರೋದು ನಮಗೂ ಹೆಮ್ಮೆಯ ವಿಷಯ. ಇಟ್ಸ್ ಎ ಮ್ಯಾಟರ್ ಆಫ್ ಗ್ರೇಟ್ ಪ್ರಿವಿಲೇಜ್ ಫಾರ್ ಮೀ. ಆ ಪಾಠ ಮಾಡ್ತಾರೆ ಮೇಷ್ಟ್ರುಗಳಿಗೂ ಹೆಮ್ಮೆ, ನಮಗೂ ಹೆಮ್ಮೆ, ನಮ್ಮ ವಿದ್ಯಾಸಂಸ್ಥೆಯ ಮಾಲೀಕರಿಗೂ ಹೆಮ್ಮೆ, ಫ್ಯಾಕಲ್ಟಿ ಇದ್ದಾರಲ್ಲ ಅವ್ರಿಗೂ ತುಂಬ ಔಚಿತ್ಯಪೂರ್ಣ ಅನಿಸುತ್ತೆ.
ಈಗ ಒಂದು ವಿಭಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೆ ಗುರುತಿಸ್ಕೊಳ್ಳೋದು ತುಂಬ ಆವಿರ್ಭಾವವಾಗಿರುತ್ತೆ, ನಮ್ಮ ಅಸ್ಮಿತೆಯನ್ನು ಗುರುತಿಸುತ್ತೆ ಅದು. ಸರ್, ಈಗ ಎಂ ಬಿ ಎ ಒಂದು ಫೆಸ್ಟ್ ನಡೀತಾ ಇದೆ, ಸೊ ಎಂ ಬಿ ಎ ಫೆಸ್ಟ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ, ದೂರಿಯಾಗಿ ನಡೀತಾ ಇದೆ, ಸೊ ಎಲ್ಲರೂ ಕೂಡ ತುಂಬ ಜನ ಸ್ಪಾನ್ಸರ್ಸ್ ಕೂಡ ಸಿಕ್ಕಿದ್ದಾರೆ, ಎಲ್ಲರೂ ಕೂಡ ಅಷ್ಟೇ ಒಂದು ಎಫರ್ಟ್ ಹಾಕಿದ್ದಾರೆ, ಸೊ ಇವತ್ತು ಇನ್ನು 3 ದಿನಗಳ ಕಾಲ ಈ ಒಂದು ಫೆಸ್ಟ್ ನಡೆಯುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ ನಮಗೆ ತುಂಬ ಹೆಮ್ಮೆ ಅಂತ ಹೇಳಿದ್ನಲ್ಲ, ಅವರು ಗುಟ್ಟು ಬಿಟ್ಕೊಡಲ್ಲ ಅಂತ ಹಾಗೆ ಅವರು ವಿಭಾಗವನ್ನು ತುಂಬ ಮುಲುಕ್ ಡಾಕ್ಟರ್ ಭೋಜಣ್ಣ ಅವರ ಗುಂಪು ಇದೆಯಲ್ಲ, ಟೀಮ್ ವರ್ಕ್ ಇದೆಯಲ್ಲ, ನಮ್ಮಲ್ಲಿ ಸ್ಪೆಷಲೈಸೇಷನ್ ಏನಂದರೆ ಟೀಮ್ ವರ್ಕ್ ವೆಲ್ ಡಿಫೈನ್ ಆ್ಯಂಡ್ ವೆಲ್ ಸ್ಟ್ರಕ್ಚರ್ಡ್, ತುಂಬ ಅಕಾಡೆಮಿಕ್ ಫ್ರೀಡಮ್ ಕೊಡ್ತೀವಿ ಅಂತ ಹಾಗೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಶಾರ್ಟೇಜ್ ಆಫ್ ಫಂಡ್ಸ್ ಬಂತು ಅಂದರೆ ಅವ್ರು ಕೇಳ್ತಾರೆ ಮಕ್ಕಳನ್ನು ಯಾವ ಥರ ಮಾಡಿದರೆ ಹುಡುಗರಿಗೂ ಹೊರೆ ಆಗಬಾರ್ದು ಬರೋರಿಗೆ, ನಮ್ಮ ಸಂಸ್ಥೆಗೂ ಭಾರ ಬೀಳಬಾರ್ದು ಅಂತೇಳಿ ಆ ಥರ ತೀರ್ಮಾನ ತೊಗೊಳ್ತಾರೆ. ಸೊ ಇನ್ನು ಸ್ಟ್ರಕ್ಚರ್ಡ್ ವೇ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಕಮಿಟಿ ಮೆಂಬರ್ಸು, ಅದು ಒಪ್ಕೊಳ್ಬೇಕಾದ ವಿಷಯ ಅಂತಾಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಗೆಸ್ಟನ್ನ ಕರೆಸೋದಕ್ಕೂ ಅಷ್ಟೇ, ನಾವು ಇಂಥವ್ರು ಕರೆಸಿಲ್ಲ ನಾವು ಹೇಳೋದೇ ಇಲ್ಲ, ಅವರೇ ಕರೆಸಿರೋದು, ಮ್ಯಾನೇಜ್ಮೆಂಟ್ ಅವ್ರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೆ, ಅವ್ರು ಹೇಳ್ದ ನಾವು ಹೋಗಬೇಕಷ್ಟೇ. ಸೊ ಫ್ರೀಡಮ್ ಇಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆರ್ ಎನ್ ಸೊಸೈಟಿಯಲ್ಲಿ, ಅಕಾಡೆಮಿಕ್ ಫ್ರೀಡಮ್. ಹೌದು. ಸೊ ಈಗ ಫೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದ್ದಾರೆ, ಇನ್ನು ಫೆಸ್ಟನ್ನ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸೇ ಕೋಆರ್ಡಿನೇಟ್ ಮಾಡಿ, ಸ್ಟೂಡೆಂಟ್ಸೇ ನೆಟ್ವರ್ಕಿಂಗ್ ಮಾಡಿ, ಅವರಿಗೆ ಒಂದು ರೀತಿ ಪ್ರಾಕ್ಟಿಕಲ್ ನಾಲೆಜ್ ಆಗುತ್ತೆ ಎಂ ಬಿ ಎಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಿ? ಇದು 4-5 ತಿಂಗಳಿಂದ ಇದು ಪರಿಶ್ರಮ ನಡೀತಾನೆ ಇರುತ್ತೆ, ಇದು 1 ವಾರದ ಹಿಂದಿಂದಲ್ಲ, ಇದು ಯಾವಾಗ ಇಂಥ ದಿವಸ ಮಾಡಬೇಕು ಅಂತ ಶೆಡ್ಯೂಲ್ ಮಾಡ್ತಾರೆ. ಈ ಸಲ ಸ್ವಲ್ಪ ಕಷ್ಟ ಏನಾಗಿದೆ ಅಂದರೆ ಡಿಗ್ರಿ ಕಾಲೇಜಲ್ಲಿ ಪರೀಕ್ಷೆಗಳು ಶುರು ಆಗಿಬಿಟ್ಟಿದೆ, ಅದೇ ಥರ ಮ್ಯಾನೇಜ್ಮೆಂಟ್ ಫೆಸ್ಟು ಬೇರೆ ಕಡೆ ನಡೀತಾ ಇದೆ. ಸೊ ಹೀಗಾಗಿ ಇದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ನಮ್ಮ ಕಾಲೇಜ್ ಹೆಮ್ಮೆ ಇದೆ ನಮಗೆ ಗೆಸ್ಟ್ಯಾನ್ ಅನ್ನೋದು, 14 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, ನಾವು ಅಲ್ಪ ಸ್ವಲ್ಪ ಮಾಡೋದಲ್ಲ, ನಾವು ವಿ ಡೂ ಅವರ್ ಬೆಸ್ಟ್, ಟಾಪ್ ಕ್ಲಾಸ್ ಇರಬೇಕು. ನಾವು ಒಂದು ಸಣ್ಣ ಕೆಲಸ RNS ಅಲ್ಲಿ ಮಾಡಿದರೂ ಸಹಿತ ಕೈಜನ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಸಣ್ಣ ಸಣ್ಣ ಮಾಡ್ರೇಷನ್ಸ್ ಅಂತ ಹೇಳ್ತಾರೆ, ನಾವು ಅಡ್ದಾರಿ ಹಿಡಿಯೋ ಪ್ರಶ್ನೆಯೇ ಇಲ್ಲ, ಮಾಡೋ ಕೆಲಸ ಪ್ರತಿಯೊಂದರಲ್ಲೂ ಉತ್ಕೃಷ್ಟತೆ ನಾವು ಕಾಪಾಡ್ಕೊಂಬರ್ತೀವಿ, ಅದು ನಡ್ಕೊಂಬಂದಿದೆ, ಅಟ್ ಬಿಲ್ಟ್ ಇನ್ ಟು ದಿ ಸಿಸ್ಟಮ್, ನಾವೇನು ಹೇಳೋಕ್ಕೆ ಹೋಗೋದಿಲ್ಲ ಅಂದಾಗೆ. ಚೆನ್ನಾಗಿ ಆಯಿತು ಅನ್ನೋದು ಅಷ್ಟು ಇದಾಗಲ್ಲ, ಚೆನ್ನಾಗಿ ಆಗದೆ ಇದ್ದರೆ ಅದು ಅದನ್ನ ಎಕ್ಸ್ಪ್ಲನೇಷನ್ ಇಸ್ ರಿಕ್ವೈರ್ಡ್. ಸೊ ಚೆನ್ನಾಗಿ ಆಗದ್ರೆ ಕಾರಣನೇ ಇಲ್ಲ ಅಲ್ವಾ? ಸರ್ವತೋಮುಖ ಪ್ರತಿಭೆ ಮಕ್ಕಳಲ್ಲಿದೆ, ಎಲ್ಲರೂ ಅವರು ಕಷ್ಟ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಗವಂತನ ಅನುಗ್ರಹ ಇದ್ದೇ ಇರುತ್ತೆ, ಸದಾ ಕಾಲ ಇರುತ್ತೆ ನಮ್ಮ ಮೇಲೆ. ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ಭಾಗ್ಯ ನಂದು ಅಂದ ಹಾಗೆ, ನಮ್ಮನ್ನು ಒಪ್ಕೊಂಡಿದ್ದಾರಲ್ಲ ನಾವೆಲ್ಲ ಹಳೆ ಟೈಮರ್ಸ್, ಅವರೆಲ್ಲ ಯಂಗ್ಸ್ಟರ್ಸು ಅಂದ ಹಾಗೆ, ಅದು ಐ ಆಮ್ ಎವರ್ ಗ್ರೇಟ್ಫುಲ್ ಟು ಮೈ ಟೀಮ್. ಯಾವಾಗಲೂ ಹೇಳ್ತೀನಿ, ಐ ಆಮ್ ಗ್ರೇಟ್ಫುಲ್ ಟು ಮೈ ಟೀಮ್ ಫಾರ್ ದರ್ ಸಪೋರ್ಟ್, ಆ್ಯಂಡ್ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ರಿಗಾರ್ಡ್ಸ್ ಟು ಮೈ ಮ್ಯಾನೇಜ್ಮೆಂಟ್ ಫಾರ್ ದರ್ ಟ್ರಸ್ಟ್ ಇನ್ ಮೀ. ನಮಸ್ಕಾರ.